ಹಾಯ್ ಎವ್ರಿವನ್, ಎಲ್ಲ SSLC ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ನಮ್ಮ ಚಾನೆಲ್ಗೆ ಸ್ವಾಗತ. SSLC ವಿದ್ಯಾರ್ಥಿಗಳು ಸಾಕಷ್ಟು ತಪ್ಪು ತಿಳುವಳಿಕೆಗಳನ್ನು ಕಂಡುಕೊಂಡಿದ್ದಾರೆ. ಈ ಬಾರಿ ಗ್ರೇಸ್ ಮಾರ್ಕ್ಸ್ ಕೂಡ ಇರುತ್ತೆ, ನಾವು ಆರಾಮಾಗಿ ಪಾಸ್ ಆಗೋದ್ರಿಂದ ಸಾಕಷ್ಟು ವಿದ್ಯಾರ್ಥಿಗಳು ತಪ್ಪು ತಿಳುವಳಿಕೆ ಕೂಡ ತಂದುಕೊಂಡಿದ್ದಾರೆ. ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟಾದರೆ ಲೈಕ್ನ ಮಾಡಿ. ಇಲ್ಲಿ ಎಲ್ಲ SSLC ವಿದ್ಯಾರ್ಥಿಗಳ ಗಮನಕ್ಕೆ, ಇಲ್ಲಿ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ನ ಪಡೆಯೋಕೆ, ಅಂದರೆ ನಿಮಗೆ ಗ್ರೇಸ್ ಅಂಕಗಳನ್ನು ನಮಗೆ ಕೊಡ್ತಾರೆ, ಅದನ್ನು ಪಡೆಯೋಕೆ ನೀವು ಕನಿಷ್ಠ 3 ವಿಷಯದಲ್ಲಿ ಉತ್ತೀರ್ಣರಾಗಬೇಕಾಗುತ್ತೆ. ನೀವು ಬರೀ 3 ವಿಷಯದಲ್ಲಿ ಉತ್ತೀರ್ಣರಾದರೆ ಸಾಕಲ್ಲ, ಇನ್ನು ಉಳಿದ 3 ವಿಷಯದಲ್ಲೂ ಕೂಡ ಸ್ವಲ್ಪ ಅಂಕಗಳನ್ನು ಕೂಡ ಪಡೆದುಕೊಳ್ಳಬೇಕಾಗುತ್ತೆ. ಈ ಹಿಂದೆ SSLC ಬೋರ್ಡ್ ಅವರು ನೋಟಿಫೈ ಮಾಡಿರೋ ಪ್ರಕಾರ 10% ಅಷ್ಟು ಗ್ರೇಸ್ ಅಂಕ ಕೊಡ್ತೀವಿ ಅಂತ ಹೇಳಿದ್ದಾರೆ. ಗರಿಷ್ಠ ಇಪ್ಪತ್ತಾರು ಅಂಕಗಳನ್ನು ನಿಮಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಯಾವ ವಿಷಯಕ್ಕೆ ಇಷ್ಟು ಅಂತೇಳಿ ಮೆನ್ಷನ್ ಮಾಡಿಲ್ಲ, ಅವರ ವಿವೇಚನೆಗೆ ಬಿಟ್ಟಿದ್ದು. ಅವರು ಯಾವ ಸಬ್ಜೆಕ್ಟ್ ವೈಸ್ ಕೊಡ್ಬೋದು, ಒಂದೇ ವಿಷಯಕ್ಕೆ 26 ಅಂಕಗಳು ಕೊಡುವ ಸಾಧ್ಯತೆ ಕಡಿಮೆ ಕೂಡ ಇದೆ, ಅವರವರ ವಿವೇಚನೆಗೆ ಬಿಟ್ಟಿತ್ತು. ಆ ಕಾರಣದಿಂದ ವಿದ್ಯಾರ್ಥಿಗಳು 3 ವಿಷಯದಲ್ಲಿ ಮಾತ್ರ ಪಾಸ್ ಆಗೋದು, ಇನ್ನು ಕೆಲವು ವಿಷಯದಲ್ಲಿ ಬೇಕಾ ಬಿಟ್ಟು ಬರೋದನ್ನ ಮಾಡೋಂಗಿಲ್ಲ. ಇನ್ನು ಉಳಿದ ವಿಷಯಗಳಲ್ಲಿ ಕೂಡ ನೀವು ಮಿನಿಮಮ್ ಅಂಕಗಳನ್ನು ಪಡೆದುಕೊಂಡರೆ ಮಾತ್ರ ನೀವು ಗ್ರೇಸ್ ಅಂಕಗಳಿಗೆ ಅರ್ಹತೆಯನ್ನು ಪಡ್ಕೊಂಡಿರ್ತೀರಾ. ಗೊತ್ತು, ನಿಮಗೆ ಸುಲಭವಾಗಲಿ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗಲಿ ಅಂತಲೇ ಗ್ರೇಸ್ ಅಂಕ ಕೊಟ್ಟಿರೋದು. ಇದನ್ನು ಸಾಕಷ್ಟು ವಿದ್ಯಾರ್ಥಿಗಳು ಮೆಸೇಜ್ ಮಾಡ್ಕೋತಿದ್ದಾರೆ, ಗ್ರೇಸ್ ಅಂಕ ಕೊಡ್ತಾರೆ ಪಾಸ್ ಮಾಡ್ತಾರೆ ಅಂತ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಪರೀಕ್ಷೆ ಕೂಡ ಸ್ಟ್ರಿಕ್ಟ್ ಆಗಿರುತ್ತೆ, ಎಕ್ಸಾಮ್ ಕೇಂದ್ರಗಳು ಕೂಡ ಸ್ಟ್ರಿಕ್ಟ್ ಆಗಿರ್ತವೆ, ಗ್ರೇಸ್ ಅಂಕ ಕೂಡ ನೆಕ್ಸ್ಟ್ ಬರುತ್ತೆ. ಆದರೆ ಈಗ ತಯಾರಿ ಮಾಡಿಕೊಂಡು ಪರೀಕ್ಷೆಯನ್ನು ನಿಮ್ಮ ನೀಟಾಗಿ ಬರೆಯೋದು ಮುಖ್ಯವಾಗಿರುತ್ತೆ. ನೀವು ಬರೀ ಅದಕ್ಕೆ ಸ್ಟ್ರಿಕ್ ಆನ್ ಆಗೋಂಗಿಲ್ಲ, ಬರೀ ಗ್ರೇಸ್ ಅಂಕಗಳಿಗೆ ಸ್ಟ್ರಿಕ್ ಆನ್ ಆಗೋಂಗಿಲ್ಲ. ಹೆಂಗಿದ್ರೂ ಗ್ರೇಸ್ ಅಂಕ ಸಿಕ್ತ ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂತೇಳಿ ಸ್ಟ್ರಿಕ್ ಆನ್ ಆಗೋಂಗಿಲ್ಲ ಅಂತೇಳಿ ಕಷ್ಟಪಡ್ತಿದ್ದೆ ವಿದ್ಯಾರ್ಥಿಗಳೇ. ಅದನ್ನು ಎಲ್ಲ ವಿದ್ಯಾರ್ಥಿಗಳು ನೀಟಾಗಿ ಗಮನಿಸಿಕೊಳ್ಬೇಕಾಗುತ್ತೆ. ಆನಂತರ ಪರೀಕ್ಷಾ ಕೇಂದ್ರದ ನಿಯಮಗಳು, ಸಾಕಷ್ಟು ನಿಯಮಗಳನ್ನು ಕೂಡ ಆಲ್ರೆಡಿ ಗೌರ್ಮೆಂಟ್ ಅವರು ಕೂಡ ನೋಟಿಫೈನ ಮಾಡಿದ್ದಾರೆ, ಅದರ ಅನುಗುಣವಾಗಿ ನಿಮಗೆ ಪರೀಕ್ಷೆ ಕೂಡ ನಡೆಯುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.